ಕೇಳುವ ಕುಂಡಲ ಬಾಡ ಗೋವಿಂದ ಗೋವಿಂದ. ಅರ್ಧ ರಾತ್ರಿಲಿ ಏನ್ ಕರ್ಮನಯ್ಯ? ಅಯ್ಯ, ಈ ಸೇಟು ಅಂಗಡಿ ಲಾಡುಗು ತಿರುಪ್ತಿ ಲಾಡುಗು ಎಲ್ಲಿದ್ದೆಲ್ಲಿಗೆ ಸಂಬಂಧನಯ್ಯ? ಅಯ್ಯ, ತಿರುಪತಿಲಿ ಹತ್ತಾರು ಸೇವೆ ಮಾಡಿದ್ರೆ ಒಂದೇ ಒಂದು ಲಾಡುನ ಭೂತೈನ್ ಮಗ ಯೂತರ ಕೊಡ್ತಾರಯ್ಯ. ಅದಕ್ಕೆ ನಾವು ತಿರುಪತಿ ಲಾಡುನ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಯ್ಯ. ಅಯ್ಯ, ಈ ಕರ್ಪೂರ ಸರಿಗೆ ಮಿಕ್ಸ್ ಮಾಡ್ಬಿಡಿ ಅಯ್ಯ. ಈ ಕರ್ಪೂರ ಇದಕ್ಕೆ ಯಾಕಯ್ಯ? ತಿರುಪತಿ ಲಾಡುಲಿ ಕರ್ಪೂರದ ವಾಸನೆ ಗಮ್ ಅಂತ ಬರ್ತದೆಯ. ಇದನ್ನ ಮಿಕ್ಸ್ ಮಾಡಿಸ್ಬಿಟ್ಟು ಫ್ರಾಗ್ನೆನ್ಸ್ ಬರ್ಸೋಣ ಅಂತ ಅಯ್ಯ. ಮಿಕ್ಸ್ ಮಾಡಿ ಅಯ್ಯ. ಬೈ. ಈ ಕಲ್ಗಚ್ಚ ಯಾಕಯ್ಯ? ಅಯ್ಯ, ತಿರುಪತಿ ಲಾಡು ಈಟ್ ಹತ್ರ ಗುಂಡಿ ಇರ್ತದಯ್ಯ. ಇದನ್ನ ಹಾಕಿದ ತಕ್ಷಣ ಅರಾಳ್ತರ ಫಿಕ್ಸ್ ಆಗತ್ತೆ ಅಂತಯ್ಯ. ಅದಕ್ಕೆ ಬೆಲೆದ್ ಪಾಕ ಅಯ್ಯ. ಅಯ್ಯ, ತಮ್ಗೊಂದು ಅವಾರ್ಡ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಕಣಯ್ಯ. ಏನಂತಯ್ಯ? ಬಲ್ಲಣ್ಣ ಮಗ ಅಂತ. ಯಾರು ಇವೆ ಇಲ್ಲೋ ಬಿಟ್ರಲ್ಲ? ಇಷ್ಟು ದೊಡ್ಡ ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ. ಏಡೋ ಕುಂಡಲವಾಡ ಗೋವಿಂದ ಗೋವಿಂದ. ಅಯ್ಯ, ವೆಂಕಟರಮಣ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ರವಿ, ಇದೇನಪ್ಪ ನೀನು ಈ ಕಾಲದಲ್ಲಿ ಹೀಗೆ ವೆಂಕಟರಮಣ ಧ್ಯಾನ ಮಾಡ್ತಾ ಇದೀಯಾ? ತಿರುಪತಿ ಶ್ರೀನಿವಾಸ ದೇವರು ನಮ್ಮ ಮನೆ ದೇವರು. ನಾನು ಶ್ರಾವಣ ಶನಿವಾರ ಭಿಕ್ಷಾಟ್ನೆ ಕೂಡ ಮಾಡ್ತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಣಗಿಸ್ತಾರೆ ಅನ್ಬಿಟ್ಟು ಬಿಟ್ಬಿಟ್ಟೆ. ಛೇ ಛೇ, ಜನಗಳಿಗೆ ಹೆದರಿ ಅಂತ ಒಳ್ಳೆ ಆಚರಣೆಯನ್ನೆಲ್ಲ ಬಿಡಬಾರ್ದು. ಇದೇನಿದು? ಅಂದಾಗೆ ನಮ್ಮ ಸ್ನೇಹಿತರು ಗೋವಿಂದ ಭಟ್ರು ಮೊನ್ನೆ ತಿರುಪತಿಗೆ ಹೋಗಿದ್ರು, ಬರ್ತಾ ಪ್ರಸಾದ ತಂದಿದ್ರು. ನೀವು ಅನನ್ಯ ಭಕ್ತರು ಬೇರೆ ಅಲ್ವಾ, ಅದಕ್ಕೋಸ್ಕರ ನಿಮ್ಗೆ ತಿರುಪತಿ ಲಾಡು ಕೊಡೋಣ ಅಂತ ಬಂದೆ. ಲಾಡುನ ಮುಟ್ಬಿಡೋಣ. ತಗಲಾಕೋ ಮುಟ್ಟ ಅನಂತು, ಒಂದ್ ತಟ್ಟೆ ತಗೊಂಬ ಲಾಡು. ನೀನ ಟೆಸ್ಟ್ ಮಾಡ್ತಾರ ರವಿ? ನೀನ್ ಎಷ್ಟು ಭಕ್ತಿಯಿಂದ ತಿರುಪತಿ ಪ್ರಸಾದ ತರಿಸಿದೀಯ, ನಾವು ಹಾಗೆಲ್ಲ ಸುಮ್ನೆ ಕೈಯಲ್ಲಿ ಮುಟ್ಬಿಡಕ್ಕಾಗತ್ತೆ? ತಟ್ಟೆಲ್ಲಿಡು, ಎಲ್ಲಾರು ಹೋಗಿ ಕೈಕಾಲ್ ಮುಖ ತೊಳ್ಕೊಂಬನಿ. ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ, ನೀವು ಹೋಗಿ ಬಾಯಿ ತೊಳ್ಕೊಂಬನ್ನಿ. ಏನು ಹಾಕ್ ನೋಡ್ತಾ ಇದ್ಯಾ? ನಿಮ್ಮ ಅಪ್ಪನ ಹ್ಯಾಕ್ ಕ್ಯಾಚ್ ಮಾಡಿದೆ ಅಂತನ? ಎಲ್ಲ ನಿನಗೋಸ್ಕರ ರವಿ. ನನಗೊಂದ್ ಕಡೆ ಸಂತೋಷ, ಇನ್ನೊಂದ್ ಕಡೆ ಭಯ. ನಿಜ ಗೊತ್ತಾದ್ರೆ ಹೆದರ್ಬೇಡ, ನಾನ್ ಮೇಂಟೈನ್ ಮಾಡ್ತೇನೆ. ಲಕ್ಷ್ಮಿ, ನೀ ಸ್ನೇಹಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಸೆಟ್ ಅಂಗಡಿ ಲಾಡುನ ಕರ್ಪೂರ ಹಾಕಿ ತಿರುಪ್ತಿ ಲಾಡು ಮಾಡಿ ಅದನ್ನ ತಂದ. ಲಕ್ಷ್ಮಿ, ಯಾಕೆ ಹಾಗೆ ನಿಂತಿದ್ಯಾ? ಹೋಗು ಕೈ ತೊಳ್ಕೊಂಬ. ಹಾ, ಬನ್ನಿ ಬನ್ನಿ, ಎಲ್ಲರೂ ಪ್ರಸಾದ ತಗೊಳ್ಳೋಣ. ಕರ್ಪೂರ ಅದು ಈ ನಡುವೆ ತಿರುಪತಿ ಲಾಡುಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ, ಪೂಜಾರೆಲ್ಲೋ ಕರ್ಪೂರ ಸರಿ ಕರಗಿಸಿಲ್ಲ ಅಂತ ಕಾಣುತ್ತೆ. ನೋಡು, ಅದು ತಿರುಪತಿ ಸನ್ನಿಧಾನದಿಂದ ಬಂದಿರೋ ಪ್ರಸಾದ, ಹಾಗೆಲ್ಲ ಮಾತಾಡಬಾರ್ದು. ಆದ್ರೂ ಲಾಡು ಏನೋ ಒಂಥರ ಇದೆಯಲ್ಲ, ಸಿಹಿ ಜಾಸ್ತಿ. ಬೆಲ್ಲದ ಪಾಕ ಜಾಸ್ತಿ ಆಗೋಯ್ತಾ? ನಮ್ಮ ಮನೇಲಿ ಎಲ್ರಿಗೂ ಲಾಡು ಇಷ್ಟ, ಆದ್ರೆ ನನ್ ಮಗಳಿಗೆ ಪೇಡ ಇಷ್ಟ. ಹಾಗಾ? ಪರವಾಗಿಲ್ಲ ಬಿಡಿ, ಮುಳ್ಕಟ್ಟ ಬಂದ್ ಜಾತ್ರೆಗೆ ಹೋಗ್ತೀನಿ. ಐ ಬಂದ್ ಪೇಡ ಅಂದ್ರೆ ತುಂಬಾ ಇಷ್ಟ, ನೆಕ್ಸ್ಟ್ ವೀಕ್ ತಂದ್ಬಿಡ್ತೀನಿ. ಅಯ್ಯೋ ಅಂಕಲ್, ಆ ದೇವ್ರಿಗೆ ಪೇಡ ಎಲ್ಲ ಇಷ್ಟ ಆಗಲ್ಲ, ಕುರಿ ಕೋಳಿ ಬಲಿನೇ ಆಗ್ಬೇಕು. ಇಲ್ಲಪ್ಪ, ಈಗ ಎಲ್ಲ ದೇವ್ರುಗಳು ಸಾತ್ವಿಕರ ಆಗ್ಬಿಟ್ಟಿದ್ದಾರೆ. ಯಾಕೆ? ತಿನ್ಬಾರ್ ಜನ ಎಲ್ಲ ಕುರಿ ಕೋಳಿ ತಿನ್ಬಿಟ್ಟು ಮಾಂಸದ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ದೇವರುಗಳು ಸ್ವೀಟ್ಗೆ ಟ್ವಿಸ್ಟ್ ಆಗ್ಬಿಟ್ಟಿದ್ದಾರೆ. ಜೀವನದಲ್ಲಿ ಇವ್ರ ನಗುನೇ ಬರಲ್ವಾ? ನಗೋ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.